ಸರಿಯಾ ಸರ್, ಅಪ್ಪ ಮಾಮ ಅಂದರೆ ನಿಮಗೆ ತುಂಬ ಸ್ಪೆಷಲ್ ಕನೆಕ್ಷನ್, ಮಕ್ಕಳಾಗಿದ್ದಾಗಿಂದ ಒಟ್ಟೊಟ್ಟಿಗೆ ಬೆಳೆದವರು, ನೋಡಿದವರು, ಆಡಿದವರು. ಇಟ್ಸ್ ಬಿನ್ 3 ಇಯರ್ಸ್ ಅಂಡ್ ಆಫ್ ಇಯರ್ಸ್, ಸೊ ಎಷ್ಟು ಕಷ್ಟ ಅನಿಸುತ್ತೆ? ಇಲ್ಲ, ತುಂಬ ಕಷ್ಟ ಆಗುತ್ತೆ. ಮಾತಲ್ಲಿ ಹೇಳೋಕ್ಕಲ್ಲ, ಅವರ ಒಂದು ಪ್ರೆಸೆನ್ಸ್ ಅನ್ನೋದು ಭಾಳ ಮುಖ್ಯ. ನಮಗೆ ಈಗ ಇಂಡಸ್ಟ್ರಿಗೆ ಬಂದಿದ್ದೀವಿ, ಹಂಗೆಲ್ಲ ಅವರು ಒಂದು ಸಲಹೆ ಕೊಟ್ಟಂಥ ರೀತಿ ಇರ್ಬೋದು, ಹಂಗೆಲ್ಲ ಅವ್ರು ಹೇಗೆ ಒಂದು ಸ್ಫೂರ್ತಿ ತುಂಬ್ತಾ ಇದ್ರು, ವರ್ಕೌಟ್ ಇರ್ಬೋದು ಮತ್ತು ಕೆಲಸದಲ್ಲಿರ್ಬೋದು, ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಮಾಮನ್ನ ಮೊನ್ನೆ ಬೇರೆ ಜಾಕಿಗೆ ಹೋದಾಗಲಂತೂ ಅವರ ಧ್ವನಿನ ಬರೀ ಫೋನಲ್ಲಿ ನೋಡ್ತಾ ಇದ್ವಿ, ಇಷ್ಟು ದಿನ ಕೇಳಿಸ್ಕೊತಾ ಇದ್ವಿ. ಸಡನ್ನಾಗಿ ಆ ಒಂದು ಸೌಂಡ್ ಸಮೇತ ದೊಡ್ಡದಾಗೆ ನೋಡಿದಾಗ ಸ್ಕ್ರೀನ್ ಮೇಲೆ ಕಣ್ಣು ಮುಚ್ಕೊಂಡಾಗ ಅದನ್ನು ಕನಸಲ್ಲಿ ಅವ್ರು ಬಂದು ಜೋರಾಗಿ ಮಾತಾಡ್ತಾ ಇದ್ದ ಥರ ಫೀಲ್ ಬರುತ್ತೆ. ಅಷ್ಟು ಅವ್ರದ್ದು ಡ್ಯಾನ್ಸ್ ಅವ್ರ ಸ್ಟಂಟ್ ಸೌಂಡ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ತುಂಬ್ಕೊಂಡು. ಆ ಒಂದು ಸಿನಿಮಾ ಎಸ್ಪೆಷಲಿ ಎಲ್ಲ ಒಂದು ಆ ಒಂದು ಟೈಮಲ್ಲಿ ನಡೆದಂಥ ಶೂಟಿಂಗ್ ಘಟನೆಗಳಿರ್ಬೋದು, ನಾವು ಹೋಗಿದ್ದು ನಮ್ಮ ಕಾಲೇಜ್ ಟೈಮ್ಸ್ ಶೂಟಿಂಗ್ ಅಂತಲೇ ಶೂಟಿಂಗ್ ಊಟಕ್ಕೋಸ್ಕರ ಅಂತ ಹೋಗ್ತಾ ಇದ್ವಿ. ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಘಟನೆಗಳು ಭಾಳ ಖುಷಿಯಾಗುತ್ತೆ. ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಆ ಸಿನಿಮಾ ನೋಡಿದಾಗ, ಅಳ್ತಾ ಇತ್ತು, ಖುಷಿಯಿಂದ ಅಳು ಬರ್ತಾ ಇತ್ತು, ನೋವಿಂದ ಅಳು ಬರ್ತಾ ಇತ್ತು, ಬೇಜಾರಾಗೋದು, ಹಂಗೇನು ಖುಷಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಅಭಿಮಾನಿ ದೇವರುಗಳು ನೋಡ್ತಾ ಅವ್ರು ಕೂಗಾಟ ನೋಡ್ತಾ ನಮ್ಗೆ ಖುಷಿಯಾಗೋದು, ಅಲ್ಲೇ ಬೇಜಾರಾಗೋದು, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ತುಂಬ. ಇವತ್ತಂತೂ ತುಂಬ ಮಿಸ್ ಮಾಡ್ಕೊತೀವಿ. ಅಂದರೆ ಮನೆಗೋಗಿ ಮನೇಲಿ ಒಂದು ಸಂಭ್ರಮ, ಯಾಕಂದ್ರೆ ನಾನು ತಾತನ ಬಡ್ಡೆ ನೋಡಿದೆ, ಆ ಜನದ ಕಿರ್ಚಾಟ ಕೂಗಾಟ ಶಿವಣಮಾಮನ್ ನೋಡಿದೆ, ಮತ್ತೆ ಬುದ್ಧಿ ಬಂದಮೇಲೆ ತುಂಬ ಒಂದು ಕಾಲೇಜು ಸ್ಕೂಲು ಅವೆಲ್ಲ ಬಂದಮೇಲೆ ಮತ್ತೆ ನಾವು ಆಗ ಆರ್ಭಟ ನೋಡಿದ್ದು ಮತ್ತೆ ಅಪ್ಪ ಮಾಮ ಅವ್ರ ಬಡ್ಡೆ ಅಂತ. ಸೊ ಅದನ್ನು ತುಂಬ ಮಿಸ್ ಮಾಡ್ಕೊತೀವಿ. ಬೆಳಗ್ಗೆ ಜಾವ ಎದ್ದು ಕೂಗೋದು, ಅಪ್ಪು 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 ಅಂತ ಕಿರ್ಚಾಡೋದು, ಊಟ ನಿಮ್ಗೆ ಎಲ್ರಿಗೂ ಊಟ, ಅಭಿಮಾನಿ ದೇವ್ರುಗಳಿಗೆ ಊಟ, ಆ ಒಂದು ಬ್ಲಡ್ ಕ್ಯಾಂಪ್ ನಡೆಸ್ತಾರೆ, ನಾವೆಲ್ಲ ಗಿಫ್ಟ್ ತರೋದಿರ್ಬೋದು, ಜನಕ್ಕೆ ಜನ ಎಲ್ಲ ಬಂದು ಹಾರ ಹಾಕೋದಿರ್ಬೋದು, ಕೇಕ್ ಎಲ್ಲ, ಆ ಒಂದು ಸಂಭ್ರಮನ ಬೇರೆ. ಎಲ್ಲ ಏನಂತೀರಿ, ಎಲ್ಲ ಥರ ಬರೀ ಎಲ್ರಿಗೂ ಅದು ಆಗ್ಬರಲ್ಲ. ದೇವ್ರ ಮಕ್ಕಳು ಅಂತಾರಲ್ಲ ಆ ಥರ, ಅವ್ರಿಗೆ ಅದು ಆಗಿ ಬಂತು. ಅದನ್ನು ತುಂಬ ಮಿಸ್ ಮಾಡ್ಕೊಂಡು ಇಷ್ಟು ಬೇಗ ಅದನ್ನ ಕಳ್ಕೊಬೇಕಿತ್ತ, ಆ ಒಂದು ಫೀಲಿಂಗ್ನ ಅಂತ ಬೇಜಾರಾಗಿ. ಈ ಅಭಿಮಾನ ಸಾಗರ ನೋಡಿದ್ರೆ ಇದು ಆ ವ್ಯಕ್ತಿಯ ವ್ಯಕ್ತಿತ್ವದ ಗಳಿಕೆ ಅಂತ ಅನ್ಸುತ್ತೆ. ಇದೇ ಅವರ ಒಂದು ಸಂಪಾದನೆ ಇದೆ ಅಲ್ವಾ, ಇದೇ ಅವ್ರ ದೊಡ್ಡ ಸಂಪಾದನೆ ಇದೆ. ಅವರ ಪ್ರೀತಿ, ಅವರ ಪ್ರತಿಭೆಗೆ ಜನರು ಕೊಡ್ತಾರ ಒಂದು ಪ್ರೀತಿ ಇರ್ಬೋದು, ಅವ್ರ ಟ್ಯಾಲೆಂಟ್ಗೆ, ಫೈಟು, ಆ ಡ್ಯಾನ್ಸು, ಆ ಸ್ಟಂಟ್ಸು, ಅವರ ಒಂದು ನಡವಳಿಕೆ. ಸೊ ಅದಕ್ಕೋಸ್ಕರ ಜನ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಅಂತ ನಮ್ಗೆ ಈಗ ಮುಂಚೆಂದಲೂ ಗೊತ್ತು, ಈಗಿನ್ನೂ ಅದು ಜಾಸ್ತಿ ಇನ್ನೂ ಗೊತ್ತಾಗ್ತದೆ. ಸೊ ನೋಡ್ತಾ ಕಣ್ಣು ತುಂಬ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ, ಎಷ್ಟು ಪ್ರೀತಿ ಇದೆ. ಎಷ್ಟೇ ವರ್ಷ ಆದರೂ ಇವರ ಸಂಪಾದನೆ ಹಿಂಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಎಸ್, ಈಗ ಹೊತ್ತು ನಿಮ್ಮ ಡೈರೆಕ್ಟ್ ಸಮೇತ ಬಂದಿದ್ದೀವಿ, ತಂದೆಗೆ ತಕ್ಕ ಮಗ ಆದಮೇಲೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಅನೌನ್ಸ್ ಆಗಿತ್ತು. ಟೂ ಶಾರ್ಟ್ಸ್ ಸಂದೇಶ್, ಟೂ ಶಾರ್ಟ್ಸ್. ತಂದೆಗೆ ತಕ್ಕ ಮಗ ಸಿನಿಮಾದ ಬಳಿಕ ನಿಮ್ಮಿಬ್ಬರು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು. ಯಾವುದು ತಂದೆ ತಕ್ಕ ಮಗ ತಾಯಿಗೆ ಇದು ದಾರಿ ತಪ್ಪಿದ ಮಗ. ಸೊ ಅದೇ ಅದಾದ್ಮೇಲೆ ಒಳ್ಳೆ ಕೆಲಸ, ಒಳ್ಳೆ ಕಾಂಬಿನೇಷನ್ ಮುಖಾಂತರ ಬರಬೇಕು ಸಿನಿಮಾಕ್ಕೆ. ಆದಷ್ಟು ಬೇಗ ಎಲ್ಲ ಮಾಹಿತಿಗಳು ಬರುತ್ತೆ. ಸೋಷಿಯಲ್ ಮೀಡಿಯಾ ಒಂದಷ್ಟು ಇದು ಬಿಟ್ಟಿದ್ವಿ, ಸರ್ದು ನಮ್ಮದು ಒಂದು ಪೂಜೆ ಎಲ್ಲ ನಡೆದಿದೆ. ಆದಷ್ಟು ಬೇಗ ಇನ್ನೂ ಎಲ್ಲರಿಗೂ ಒಂದು ಕ್ಲಾರಿಟಿ ಕೆಲವೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ವಿ.